ಚಿಕ್ಕೋಡಿ ನಗರ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿಯ ಕ್ರಿಕೆಟ್ ಯುವ ಆಟಗಾರರ ಅನುಕೂಲಕ್ಕಾಗಿ ಚಿಕ್ಕೋಡಿ ಪಟ್ಟಣದಲ್ಲಿ ಲಕ್ಷ ಕ್ರಿಕೆಟ್ ಅಕಾಡೆಮಿ ಸ್ಥಾಪಿಸಲಾಗುತ್ತಿದೆ ಎಂದು ಅಕಾಡೆಮಿಯ ಮುಖ್ಯಸ್ಥ ಅಮಿತ್ ಯಾದವ್ ತಿಳಿಸಿದ್ದಾರೆ ಅವರು ಐಸಿಬಿ ಯೊಂದಿಗೆ ಮಾತನಾಡುತ್ತಾ ಗಡಿ ಭಾಗ ಹಾಗೂ ಚಿಕ್ಕೋಡಿ ಸೇರಿದಂತೆ ಗ್ರಾಮೀಣ ಪ್ರದೇಶದ ಯುವ ಕ್ರಿಕೆಟ್ ಆಟಗಾರರು ತರಬೇತಿ ಪಡೆಯಲು ಬೆಂಗಳೂರು ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಅಥವಾ ಪಕ್ಕದ ಮಹಾರಾಷ್ಟ್ರ ರಾಜ್ಯದ ಕೊಲ್ಹಾಪುರ ಸಾಂಗ್ಲಿ ಇಂಚಲ್ಕರಂಜಿ ಪುಣೆ ಸೇರಿದಂತೆ ವಿವಿಧ ಪ್ರದೇಶಕ್ಕೆ ತೆರಳಬೇಕಾಗುತ್ತಿತ್ತು ಆದರೆ ಈಗ ಚಿಕ್ಕೋಡಿ ಪಟ್ಟಣದಲ್ಲಿ ಮೊದಲನೆಯ ಬಾರಿ ಉನ್ನತ ಮಟ್ಟದ ನೂತನ ಸಲಕರಣೆಗಳುಳ್ಳ ಹೊಸ ತಂತ್ರಜ್ಞಾನ ನೂತನ ಕ್ರೀಡಾ ಮೈದಾನ ಮತ್ತು ನವನವೀನ ಸೌಲಭ್ಯಗಳನ್ನು ಹೊಂದಿರುವ ಕ್ರಿಕೆಟ್ ಅಕಾಡೆಮಿ ಸ್ಥಾಪಿಸಲಾಗುತ್ತಿದೆ ಎಂದು ತಿಳಿಸಿದರು ಲಕ್ಷ ಕ್ರಿಕೆಟ್ ಅಕಾಡೆಮಿಯಿಂದ ಮಧ್ಯಮ ವರ್ಗದ ಪ್ರತಿಭಾವಂತ ಯುವ ಕ್ರಿಕೆಟ್ ಆಟಗಾರರಿಗೆ ತಮ್ಮ ಪ್ರತಿಭೆಯನ್ನು ಹೊರಹೊಮ್ಮಲು ಉತ್ತಮ ಅವಕಾಶ ಇದಾಗಿದೆ ಎಂದು ಯುವ ಕ್ರೀಡಾಪಟುಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಇದು ನಮಗೆ ಅಕಾಡೆಮಿ ಬಹಳ ಹೆಲ್ಪ್ ಆಯ್ತ್ರಿ ಅಂದ್ರೆ ನಾ ಮೊದಲು ಪ್ರಾಕ್ಟೀಸ್ ಮಾಡಕ್ಕೆ ಇಲ್ಲಿಂದ ಬೆಳಗಾವಿ ಹೋಗಬೇಕಾಗಿತ್ರಿ ಆದ್ರೆ ಈಗ ಇಲ್ಲ ಅಣ್ಣ ಇಲ್ಲೇ ತೆಗೆಯೋದ್ರಿಂದ ನಮಗೆಲ್ಲ ಬಹಳ ಹೆಲ್ಪ್ ಆಗಿತ್ರಿ ಓಕೆ ಇದಕ್ಕೆ ಮುಂಚೆ ನೀವು ಬೆಳಗಾವಿ ಕೊಲ್ಲಾಪುರಕ್ಕೆ ಹೋಗಬೇಕಾಗಿತ್ತು ಹಾಂ ರೀ ಓಕೆ ಅಪ್ಪ ನಿಮ್ಮ ಇಲ್ಲಿಂದ ಇವ್ರ ಕಡೆಯಿಂದ ನಿಮಗೆ ಅಪೇಕ್ಷೆ ಏನೈತಿ ಯಾವ ರೀತಿ ಇವ್ರು ನಿಮ್ಗೆ ಸಪೋರ್ಟ್ ಕೊಡಬೇಕು ಅಥವಾ ಇವ್ರ ಕಡೆಯಿಂದ ನಿಮಗೆ ಅಪೇಕ್ಷೆ ಏನೈತಿ ಅಣ್ಣ ಇಲ್ಲಿಂದ ಎಲ್ಲ ಕಡೆ ನಮ್ಗೆ ಮುಂದೆ ಆಡಿಸ್ಬೋದು ರೀ ಮತ್ತು ಎಲ್ಲ ಡಿವಿಷನ್ ಎಲ್ಲ ಡಿಸ್ಟಿಕ್ ಎಲ್ಲ ಆಡಿಸ್ಬೋದಂತ ಅಪೇಕ್ಷೆ ಐತಿ ನೀವು ಏನು ನಿರೀಕ್ಷೆ ಇಟ್ಕೊಂಡಿರಿ ಈ ಕ್ಲಬ್ ಹೊತ್ತಿಂದ ಈ ಕ್ಲಬ್ ಮುಂದೆ ದೊಡ್ಡ ಹೆಸರು ಮಾಡಿ ಈ ಕ್ಲಬ್ದಿಂದ ರೀ ದೊಡ್ಡ ಪ್ಲೇಯರ್ ಆಗಿ ಹೊರಗೆ ಹೋಗ್ಬೇಕಂತ ಆಸೆ ಐತಿ ಇಲ್ಲಿ ನಮ್ಮ ಸಮೀಪ ಯಾವುದೂ ಅಕಾಡೆಮಿ ಇಲ್ಲ ನಮಗೆ ಪ್ರಾಕ್ಟೀಸ್ಗೆ ಮತ್ತು ಹೋಗಬೇಕಾದ್ರೆ ಬೆಂಗಳೂರಿಗೆ ಹೋಗಬೇಕು ಇಲ್ಲಾರೆ ಹುಬ್ಳಿ ಬೆಳಗಾವಿ ಕೊಲ್ಹಾಪುರ ಇಲ್ಲೇ ನಮ್ಮ ಸಮೀಪ ಅಂದರೆ ನಿಯರ್ವಾಗಿ ಯಾವುದಿಲ್ಲ ಇದೇ ಒಂದು ಅಕಾಡೆಮಿ ಚೆನ್ನಾಗೈತಿ ಎಲ್ಲ ಬೆಂಗಳೂರು ಫೆಸಿಲಿಟೀಸ್ ಎಲ್ಲ ಚಲೋ ಆಗಿದಾವು ಅಮಿತ್ ಅಣ್ಣನು ಕೋಚ್ ಬೆಂಗಳೂರು ಎಲ್ಲ ಇದು ಮಾಡಿ ಬಂದರು ಚೆನ್ನಾಗಿ ಎಲ್ಲ ಫೆಸಿಲಿಟೀಸ್ ಇಟ್ಟಾರೆ ನಮ್ಗೆ ಎಲ್ಲ ಚಲೋ ಕಲಿಸ್ತಾರೆ ಇಲ್ಲಿ ನಿಮಗೆ ನೋಡಿಕೊಡಲೆ ವಾತಾವರಣ ಇಲ್ಲಿ ಮಹಲ್ ಅಥವಾ ಇಲ್ಲಿ ಇಕ್ವಿಪ್ಮೆಂಟ್ಸ್ ಹೆಂಗೆ ಅನಿಸೋದು ಇದೆಲ್ಲ ನೇಚರ್ ಇದು ಆಫ್ ಸೈಡ್ ಐತಿ ಊರು ಹೊರಗೆ ಅದಕ್ಕೆ ನಮ್ಗೆ ಇಲ್ಲೆಲ್ಲ ಏನಾಗ್ತ ಏನು ಡಿಸ್ಟರ್ಬ್ ಆಗೋದಿಲ್ಲ ಇದೆಲ್ಲ ಚಲೋ ಅನಿಸ್ತೈತಿ ನೀವು ಟಾರ್ಗೆಟ್ ಏನು ಇಟ್ಕೊಂಡ್ರಿ ಏಮ್ ಇಲ್ಲೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮುಂದೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಬೇಕಂತ ಮಾಡಿ ಚಿಕ್ಕೋಡಿ ಪಟ್ಟಣದ ಖ್ಯಾತ ನ್ಯಾಯವಾದಿ ಬಿಆರ್ ಯಾದವ್ ಇವರ ಪುತ್ರ ಲೆವೆಲ್ 1 ಸರ್ಟಿಫೈಡ್ ಕೋಚ್ ಅಮಿತ್ ಯಾದವ್ ಅವರ ಈ ಅಕಾಡೆಮಿ ಬರುವ ಫೆಬ್ರವರಿ 28ರಂದು ಸಾಯಂಕಾಲ 5 ಗಂಟೆಗೆ ಉದ್ಘಾಟನೆಗೊಳ್ಳಲಿದ್ದು ಚಿಕ್ಕೋಡಿ ಸೇರಿದಂತೆ ಪರಿಸರದ ಕ್ರೀಡಾಪ್ರೇಮಿಗಳು ಇದರ ಲಾಭ ಪಡೆದುಕೊಳ್ಳಬೇಕೆಂದು ಆಯೋಜಕರು ತಿಳಿಸಿದ್ದಾರೆ ಹಾಯ್ ಐ ಆಮ್ ಅಮಿತ್ ಯಾದವ್ ಐ ಆಮ್ ಲೆವೆಲ್ 1 ಸರ್ಟಿಫೈಡ್ ಕೋಚ್ ನಾವು ಚಿಕ್ಕೋಡಿಯಲ್ಲಿ ಇಲ್ಲಿ ಲಕ್ಷ ಕ್ರಿಕೆಟ್ ಅಕಾಡೆಮಿ ಅಂತ ಒಂದು ಕ್ಲಬ್ ಓಪನ್ ಮಾಡಿದ್ದೀವಿ ಅದೇ ನಮ್ಮ ಹುಡುಗರ ಹತ್ರ ತುಂಬ ಟ್ಯಾಲೆಂಟ್ ಇದೆ ಆದರೆ ಅವ್ರಿಗೆ ಸ್ಕೋಪ್ ಸಿಗ್ತಾ ಇಲ್ಲ ಅದಕ್ಕೆ ನಾವು ಅದು ಉದ್ದೇಶದಿಂದ ಒಂದು ಕ್ಲಬ್ ಓಪನ್ ಮಾಡಿದ್ದೀವಿ ನಮ್ಮ ಅಕಾಡೆಮಿಯಲ್ಲಿ 4 ನೆಟ್ಟು ಒಂದು ಬೌಲಿಂಗ್ ಮೆಷಿನ್ ಈ ಥರ ಫೆಸಿಲಿಟೀಸ್ ಇದೆ ಫುಲ್ ಇಕ್ಯೂಬ್ ಪ್ರಾಕ್ಟೀಸ್ ಫೆಸಿಲಿಟೀಸ್ ಇದೆ ಅದೇ ನಮ್ಮ ಹುಡುಗರು ಇಲ್ಲಿ ಒಳ್ಳೆ ಇತರಿಂದ ಆಡಲಿ ಅಂತ ನಾನು ಒಂದು ಓಪನ್ ಮಾಡಿದ್ದೀವಿ ಅಟ್ಲೀಸ್ಟ್ ನಮ್ಮ ಟಾರ್ಗೆಟ್ ಇದೆ ನನ್ನ ಕ್ಯಾಂಪಿಂದ ಅಟ್ಲೀಸ್ಟ್ 2-3 ಬಾಯ್ಸ್ ಎವ್ರಿ ಇಯರ್ ಸ್ಟೇಟ್ ಆಡಬೇಕಂತ ನಂದು ಒಂದು ಟಾರ್ಗೆಟ್ ಇದೆ ನಮ್ಮ ಕ್ಯಾಂಪಿಂದ ಒಂದು ಟಾರ್ಗೆಟ್ ಇದೆ ಏನೇನು ಫೆಸಿಲಿಟಿ ಕೊಡ್ತೀರಿ ಅಂದರೆ ಬೇಸಿಕ್ ಏನೇನು ನಾಲೆಜ್ ಕೊಡ್ತೀವಿ ಹುಡುಗರಿಗೆ ಬೇಸಿಕ್ ನಾವು 5 ವರ್ಷ ಹಿಡ್ಕೊಂಡು 25 ವರ್ಷವರೆಗೂ ಬೇಸಿಕ್ ಫಸ್ಟ್ ಫೌಂಡೇಶನ್ ಎಲ್ಲ ಸ್ಟ್ರಾಂಗ್ ಮಾಡ್ಕೊತೀವಿ ಬಾಯ್ಸ್ಗೆ ಬೇಸಿಕ್ ಡ್ರಿಲ್ಸ್ ಎಲ್ಲ ಇರುತ್ತೆ ಸೀನಿಯರ್ಸಿಗೆ ನೆಟ್ಸ್ ಇರುತ್ತೆ ಮ್ಯಾಚಸ್ ಇರುತ್ತೆ ಪ್ರಾಕ್ಟೀಸ್ ಮ್ಯಾಚಸ್ ಇರುತ್ತೆ ಆ ಥರ ಎಲ್ಲ ಅಲ್ಲ ಮ್ಯಾಚಸ್ ನೀವು ಬರೀ ಚಿಕ್ಕೋಡಿಗೆ ಅಷ್ಟೇ ಮಾಡಿಸೋ ಹೊರಗೆ ಹೋಗೋದು ಆಡ್ತೀರಿ ಹುಡುಗರು ನಾವು ಮ್ಯಾಚಸ್ನ ನಮ್ಮದು ಸ್ವಂತದ್ದು ಒಂದು ಕ್ಲಬ್ ಇದೆ ಡಿ ಡಿವಿಜನ್ ಇಲ್ಲಿ ಬೆಳಗಾಂ ಅಲ್ಲಿ ಒಂದು ಕ್ಲಬ್ ತೊಗೊಂತ ಇದ್ದೀವಿ ಅಲ್ಲಿ ಫೆಸಿಲಿ ಇದು ಮಾಡ್ತೀವಿ ನಾವು ಪರ್ಸಿಲಿಟ್ ಮಾಡಿ